ಹೀ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಏನಪ್ಪ ನೋಡ್ತಿರೋದು ಅಂತ ಹೇಳಿದ್ರೆ, ತಂದೂರಿ ಚಿಕನ್ ಮಾಡೋದು ಹೇಗೆ ಅಂತಲೇ ನೋಡ್ತಿರೋದು. ಸೊ ಬಂದು ನಾವು ಏನು ಮಾಡಿದ್ದೀವಿ ಅಂದರೆ, 2 whole chicken ಬಂದು ತೊಗೊಂಡಿದ್ದೀವಿ. ಈಗ ಡಬಲ್ ಚಿಕನಲ್ಲಿ ಅದೆಲ್ಲ ವೇಸ್ಟ್ ತೆಗೆದುಬಿಟ್ಟು ನೋಡಿ 2 chickens ಇದೆ. ಸೊ ಈಗ ಏನು ಮಾಡಬೇಕಪ್ಪ ಅಂದರೆ, ಅದ್ರ ಮೇಲೆ ನೋಡಿ ಕರೆಕ್ಟಾಗಿ ಮಾರ್ಕೆಲ್ಲ ಹಾಕಿದ್ದೀವಲ್ಲ. ಸೊ ನಾವು 2 chicken ನೆನಿಬೇಕು, ಅಷ್ಟು ವಾಟ್ರ್ ಬಂದು ಹಾಕಿಬಿಟ್ಟು 2 lime ಮತ್ತು ಸಾಲ್ಟ್ ಹಾಕಬೇಕು. ಸೊ ನೋಡಿ, ಫಸ್ಟ್ ಬಂದು ನಾನು ಲೈಮ್ ಹಾಕಿದ್ದೀನಿ. ಹಾಗೆ ಬಂದು ನೆಕ್ಸ್ಟ್ ನಾವು ಸಾಲ್ಟ್ ಹಾಕ್ಕೋಬೇಕು. 1 to 2 to 3 spoon ಅಷ್ಟು ಸಾಲ್ಟ್ ಹಾಕಿ ನೆನೆಯಕ್ಕೆ ಇಕ್ಕೋಬೇಕು. ಸೊ ಫೈನಲಿ ಮುಗ್ದಿದೆ. ಈಗ ಬಂದು ಅದು ತೆಗೆದು ಕಟ್ ಮಾಡಿ ಪೀಸಸ್ ಮಾಡಿಕೊಂಡಿದ್ದೀವಿ. ನೆಕ್ಸ್ಟ್ ಬಂದು ನಾವು ಮ್ಯಾರಿನೇಷನ್ಗೆ ಏನು ಹಾಕಬೇಕಂದ್ರೆ, ತಂದೂರಿ ಮಸಾಲ ಬಂದು ಹೋಲ್ ತಂದೂರಿ ಮಸಾಲನು ಹಾಕ್ಕೋಬೇಕು. ಹಾಗೆ ಬಂದು ಚಿಕನ್ 65 powder ಬಂದು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೀವು ಎಷ್ಟು ಚಿಕನ್ ತೊಗೊಂಡಿರ್ತೀರ ಅದಕ್ಕೆ ತಕ್ಕಂತೆ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೋಬೇಕು. ಕಾರ್ನ್ಫ್ಲೋರ್ ಬಂದು 1 to 2 to 3 tablespoons ಅಷ್ಟು ಕಾರ್ನ್ಫ್ಲೋರು, ಮತ್ತು ಟರ್ಮರಿಕು. ಟರ್ಮರಿಕ್ ಆದಮೇಲೆ ರೆಡ್ ಚಿಲ್ಲಿ ಪೌಡರ್ ಮತ್ತು 2 tablespoons ಅಷ್ಟು. ನೆಕ್ಸ್ಟ್ ಬಂದು ಧನಿಯಾ ಪೌಡರು. ಅದು ಆದಮೇಲೆ ಬ್ಲ್ಯಾಕ್ ಸಾಲ್ಟು. ನಾವು ಬ್ಲ್ಯಾಕ್ ಸಾಲ್ಟು ನಾರ್ಮಲ್ ಆಗಿನೂ ಹಾಕ್ಕೋಬೋದು, ಇಲ್ಲ ಕ್ಯಾಟ್ಸ್ ಕಂಪ್ನಿಂದಾದರೂ ಬ್ಲ್ಯಾಕ್ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದು ಚಾಟ್ ಮಸಾಲ. ಚಾಟ್ ಮಸಾಲ ಆದಮೇಲೆ ಜಿಂಜರ್ 2 spoons, ಗಾರ್ಲಿಕ್ 2 spoons ಅಂತ ಹೇಳಿಬಿಟ್ಟು 4 spoons ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ಜೊತೆಗೆ 2 eggs. ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮೊಟ್ಟೆ ಹಾಕ್ಕೊಂಡಿದ್ದೀವಿ. ಸೊ ಮಿಕ್ಸಿಂಗ್ ಬಂದು ಸ್ಟಾರ್ಟ್ ಆಗಿದೆ. ನೀಟಾಗಿ ಮಿಕ್ಸ್ ಮಾಡೋ ಗಂಟ ಅದು ವಾಟ್ರಲ್ಲಿ ಇಕ್ಕಿದ್ವಲ್ಲ ಚಿಕನು, ಅದು ತೆಗೆದು ವಾಶ್ ಮಾಡಿ ಇಕ್ಕೋಬೇಕು. ನೋಡಿ, ಇದರಲ್ಲಿ ನಿಮಗೆ ಸ್ವಲ್ಪ ವಾಟರ್ ಬೇಕಾದರೆ ವಾಟರು ಆ್ಯಡ್ ಮಾಡ್ಕೋಬೋದು, ಇಲ್ಲ ನಮಗೆ ಲೈಮ್ ಬೇಕಂದರೆ ಲೈಮ್ ಜ್ಯೂಸು ಕೂಡ ಆ್ಯಡ್ ಮಾಡ್ಕೋಬೋದು. ನಾವು ಬಂದು 2 chickens ಬೇಕಲ್ಲ ಅಂತ ಹೇಳಿಬಿಟ್ಟು ಲೈಮು ವಾಟ್ರು ಮತ್ತು 2 ಸೇರಿಸಿ ಆ್ಯಡ್ ಮಾಡ್ಕೊಂಡಿದ್ವಿ. ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿಂಗ್ ಎಲ್ಲ ಆಗಿದೆ. ನೆಕ್ಸ್ಟ್ ಬಂದು ನಾವು ಚಿಕನ್ ತೊಗೊಂಡು ಹಾಕೋಣ. ಬಟ್ ಹಾಕಕ್ಕೆ ಮುಂಚೆ ಏನು ಮಾಡಬೇಕಪ್ಪ ಅಂದರೆ, ಸಾಲ್ಟ್ ಬಂದು ಟೇಸ್ಟ್ ಮಾಡಿ ಸಾಲ್ಟ್ ಸ್ವಲ್ಪ ಹಾಕ್ಕೊಳಂಗಿತ್ತು, ನಾವು ಹಾಕೋಬಿಟ್ವಿ. ದೆನ್ ಸ್ವಲ್ಪ ಮಸಾಲ ಬಂದು ಸೈಡಿಗೆ ತೆಗೆದಿಕ್ಕೊಂಡಿದ್ವಿ, ಓಕೆನಾ. ಈಗ ಬಂದು ಮ್ಯಾರಿನೇಷನ್ ಬಂದು ಸ್ಟಾರ್ಟ್ ಆಗಿದೆ, ನೋಡ್ತಾನೆ ಇರಿ. ಎಲ್ಲನೂ ಮ್ಯಾರಿನೇಟ್ ಮಾಡಿ ಮಾಡಿ ಸೈಡಿಗೆ ಇಕ್ಕಿದ್ದೀವಿ. ಸೊ ಫೈನಲಿ ಎಲ್ಲನೂ ಮುಗ್ದಿದ್ದೆ. ಇದು ಬಂದು ಏನು ಮಾಡ್ತೀವಂದರೆ, ನಾನು ಹೇಳಿದ್ನಲ್ಲ ಸೈಡಿಗೆ ಸ್ವಲ್ಪ ಮಸಾಲ ತೆಗೆದಿಕ್ಕೋಬೇಕು ಅಂತ, ತೆಗೆದಿಕ್ಕೊಂಡಿದ್ದೀವಿ. ಆ್ಯಂಡ್ ಸೇಮ್ ಅದೇ ತಪ್ಪಲೆಯಲ್ಲಿ ಮ್ಯಾರಿನೇಟ್ ಮಾಡಿರೋ ಚಿಕನ್ ಬಂದು ಅದಲ್ಲೇ ಹಾಕಿ ನಾವು ಫ್ರಿಡ್ಜಲ್ಲಿ ಇಕ್ಬಿಡೋಣ. 4 hours later. ಓಕೆ, 4 hours ಆದಮೇಲೆ ಓಪನ್ ಮಾಡಿ ನೋಡೋಣ. ದೆನ್ ಬಂದು ಆಯಿಲ್ ಬಂದು ನೀಟಾಗಿ ಹೀಟ್ ಮಾಡಿಕೊಂಡು, ಹಾಗೆ ಪಕ್ಕದಲ್ಲಿ ಬಟರ್ ಕೂಡ ಇಕ್ಕೊಳ್ಳೋಣ. ಆಯಿಲ್ ಹೀಟ್ ಆಗಿದೆ. ನಾವು ಬಂದು 70% ಅಷ್ಟು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚಿಕನ್ನು. ಚಿಕನ್ ಫ್ರೈ ಮಾಡಿಕೊಂಡು ಪಕ್ಕದಲ್ಲಿ ಬಟರ್ ಬಂದು ಮೆಲ್ಟ್ ಮಾಡೋಕ್ಕೆ ಇಕ್ಕೊಳ್ಳೋಣ. ಸೊ ನೋಡಿ, ಫೈನಲಿ ಅದು ಕುಕ್ ಆಗ್ತಿದೆ. 70% ಅಷ್ಟು ಆಗಬೇಕು. ಓಕೆ, ನೆಕ್ಸ್ಟ್ ಬಂದು ನಾನು ಮಯೋನೀಸ್ ಮಾಡೋಕ್ಕೆ ರೆಡಿ ಮಾಡ್ಕೋತಿದ್ದೀನಿ. ಸೊ ಮಯೋನೀಸ್ ಮಾಡೋಕ್ಕೆ ಬೆಳ್ಳುಳ್ಳಿಯಲ್ಲಿ 2 ಮೊಟ್ಟೆ ಹೊಡೆದಾಕಿದ್ದೀನಿ, ಮತ್ತು 1 tablespoon ಆಫ್ ಶುಗರು, ಮತ್ತು 1/2 tablespoon ಆಫ್ ಬಂದು ಸಾಲ್ಟು, ಮತ್ತು ರೆಡ್ ಚಿಲ್ಲಿ ಸಾಸು. ದೆನ್ ಹಾಗೆ ಒಂದು ಸ್ವಲ್ಪ ಅಂದರೆ 10 to 12 ರೆಡ್ ಚಿಲ್ಲೀಸು. ಇದನ್ನು ಕೂಡ ಚೆನ್ನಾಗಿ ಅದ್ರ ಮೇಲ್ಗಡೆ ತೊಟ್ಟು ಬರುತ್ತಲ್ಲ ಅದೆಲ್ಲ ಮುರಿದು ಹಾಕಿ ಹಾಕ್ಕೊಂಡು ನಾನು ಮಿಕ್ಸಿಂಗ್ ಸ್ಟಾರ್ಟ್ ಮಾಡ್ತೀನಿ. ಮಿಕ್ಸರ್ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಓಪನ್ ಮಾಡಿ ನೋಡ್ತೀನಿ. ನೋಡಿದ್ರೆ ವಾಟರ್ ಕನ್ಸಿಸ್ಟೆನ್ಸಿಯಲ್ಲೇ ಇರುತ್ತೆ. ಸೊ ನಾವು ಏನು ಮಾಡಬೇಕಪ್ಪ ಅಂದರೆ, ಆಯಿಲ್ ಹಾಕಿ ಹಾಕಿ ಗ್ರೈಂಡ್ ಮಾಡ್ತಾ ಇರಬೇಕು. ನಾವು ಆಯಿಲ್ ಎಷ್ಟು ಹಾಕ್ತೀವೋ ಅಷ್ಟು ಬಂದು ನಮಗೆ ತಿಕ್ಕಿ ಕನ್ಸಿಸ್ಟೆನ್ಸಿಯಲ್ಲಿ ಬಂದು ನಮಗೆ ಎಗ್ದು ಮಯೋನೀಸ್ ರೆಡಿ ಆಗುತ್ತೆ. ಸೊ ಫೈನಲಿ ನೋಡಿ, ಇನ್ನೂ ವಾಟರೇ ಇದೆಯಲ್ಲ. ಸೊ ಈಗ ಅಬ್ಸರ್ವ್ ಮಾಡಿ, ಅಷ್ಟು ವಾಟರ್ ಇದೆ, ನಾನು ಎಷ್ಟು ಆಯಿಲ್ ಹಾಕ್ತಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಫೈನಲಿ ಬಂದು ಅದು ಮಾಡಿ ನೋಡಿ, ಮಯೋನೀಸ್ ಬಂದು ತಿಕ್ಕಾಗಿ ಬಂದಿದೆ ನಮ್ಮ ಮಯೋನೀಸು. ಅದು ಬಂದು ಸೈಡಿಗೆ ತೆಗೆದಿಕ್ಕೊಳ್ಳೋಣ. ಹಾಗೆ ನಾನು ಪಕ್ಕದಲ್ಲಿ ಕೊತ್ತಂಬರಿ, ಮಿಂಟು, ಮತ್ತು ಸಕ್ಕರೆ, ಮತ್ತು ಸಾಲ್ಟು, ಗ್ರೀನ್ ಚಿಲ್ಲಿ ಎಲ್ಲ ಹಾಕಿ ನಾನು ಮಿಂಟ್ ಮಯೋನೀಸ್ ಕೂಡ ಹಾಗೆ ರೆಡಿ ಮಾಡಿಕೊಂಡೆ, ಆ್ಯಸ್ ಯೂಶುವಲ್ ಸೇಮ್ ಮೆಥಡಲ್ಲಿ. ಸೊ ನಮ್ಮ ಹತ್ರ ಈಗ 2 types ಆಫ್ ಮಯೋನೀಸ್ ಬಂದು ರೆಡಿ ಆಗಿದೆ. ಅಷ್ಟಲ್ಲಿ ಅದು ಪ್ಯಾನಲ್ಲಿ ನಾವು ಫ್ರೈ ಮಾಡಿಕೊಂಡಿದ್ವಲ್ಲ ಆಯಿಲಲ್ಲಿ ಕಬಾಬು, ಅದು ಬಂದು ನಾವು ಫೈರಲ್ಲಿ ರೋಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಬಟರ್ ಮೆಲ್ಟ್ ಮಾಡಿಕೊಂಡಿದ್ವಲ್ಲ, ಆ ಬಟರ್ ಕೂಡ ಹಾಕಿ, ಮತ್ತು ಮಸಾಲ ಎತ್ತಿಕ್ಕಿದ್ವಲ್ಲ ಆ ಮಸಾಲ ಕೂಡ ಹಾಕಿ, ಹಾಗೆ ಮೇಲ್ಮೇಲೆ ಹಾಕಿ ಹಾಕಿ ನಾವು ಬಂದು
ರೋಸ್ಟಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ನಾವು ಫೈನಲಿ ನೋಡಿ ಅಷ್ಟೆಲ್ಲ ರೋಸ್ಟ್ ಮಾಡಿಕ್ಕಿದ್ದೀವಿ, ಅದ್ರ ಮೇಲೆ ಬಟರ್ ಹಾಕ್ತಿದ್ದೀವಿ, ಅಗೇನ್ ಅದ್ರ ಮೇಲೆ ಮಸಾಲ ಹಾಕಿ ಅಗೇನ್ ರೋಸ್ಟ್ ಮಾಡಬೇಕು. ಹಾಗೆ ಮಾಡ್ತಾ ಮಾಡ್ತಾ ನಮ್ಮದು ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಫೈನಲಿ ಬಂದು ತಂದೂರಿ ಚಿಕನ್ ರೆಡಿ ಆಗಿದೆ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನೆಲ್ನ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಥ್ಯಾಂಕ್ ಯು.